ಬಾದಾಮಿ ಮತಕ್ಷೇತ್ರದ ವಿಧಾನಸಭೆಗೆ ಈ ಸಲ ಅಧಿಕೃತ ಅಭ್ಯರ್ಥಿ ಅಂತ ಘೋಷಿತನಾಗಿದ್ದೇನೆ. ಸುಮಾರು 45 ವರ್ಷಗಳ ರಾಜಕಾರಣದಲ್ಲಿ ರಾಷ್ಟ್ರಪ್ರೇಮದ ಆಧಾರದ ಮೇಲೆ ರಾಜಕಾರಣಕ್ಕೆ ಬಂದವನು ನಾನು. ಬಾದಾಮಿ ವಿಶ್ವದ ಶ್ರೇಷ್ಠ ಸ್ಥಾನಗಳಲ್ಲಿ ಒಂದು. ಮಾನವ ಕುಲಕ್ಕೆ ಬಾದಾಮಿಯ ಕೊಡುಗೆ ತುಂಬ. ಭಾರತದ ಬೆಳವಣಿಗೆಗೆ, ಭಾರತ ರಾಷ್ಟ್ರದ ಬೆಳವಣಿಗೆಗೆ ಬಾದಾಮಿಯ ಕೊಡುಗೆ ಅಪಾರ. ಸುಮಾರು 15,000 ವರ್ಷಗಳ ಇತಿಹಾಸ. ಉಗಮ ಬಾದಾಮಿಯಲ್ಲೇ ಆಯಿತು ಅಂತೇಳೆಂದು ನಾನು ಹೇಳಲೇಬೇಕು ಗಟ್ಟಿಯಾಗಿ. ಅದಕ್ಕೆ ಬಾದಾಮಿ ಮತಕ್ಷೇತ್ರವನ್ನೇ ಪ್ರತಿನಿಧಿಸಬೇಕು. ಬಾದಾಮಿನ ರಾಷ್ಟ್ರದ ಶ್ರೇಷ್ಠ ಜಾಗದಲ್ಲಿ ಒಂದು ಮಾಡಬೇಕು, ವಿಶ್ವ ಪ್ರಸಿದ್ಧ ಮಾಡಬೇಕು ಅನ್ನುವಂಥ ಆಶಯದೊಂದಿಗೆ ನಾನು ರಾಜಕಾರಣಕ್ಕೆ ಬಂದವನು. ಅದಕ್ಕೊಂದು ಅವಕಾಶ ಈಗ ಸಿಕ್ಕಿದೆ. ಅರವಿಂದ್ ಕೇಜ್ರಿವಾಲ್ ಅವರ ಗಣನಾಯಕತ್ವದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾದದ್ದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಈ ದೇಶ ಪ್ರಾಮಾಣಿಕ ದೇಶ, ಭ್ರಷ್ಟಾಚಾರದ ಕೂಪ ಆಗಿತ್ತು. ಕಸಬರಿಗೆ ತಗೊಂಡು, ಪೊರಕೆ ತಗೊಂಡು ಭ್ರಷ್ಟಾಚಾರ ಗುಡಿಸಿ ಹಾಕಬೇಕಂತೇಳೆಂದು ನಮ್ಮ ಪಕ್ಷದ ಒಂದು ಸೈದ್ಧಾಂತಿಕ ನಿಲುವು ಏನೈತಿ, ಆ ನಿಲುವಿಗೆ ನಾನು ಪ್ರಭಾವಿತನಾಗಿ ನನಗೀಗ ಸರಿಯಾದ ಪಕ್ಷ ಸಿಕ್ಕಿದೆ ಅಂತ ತಿಳ್ಕೊಂಡು ನಾನು ಕಸಬರಿಗೆನ ಹಿಡ್ಕೊಂಡೀನಿ ಕೈಗೆ. ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿರ್ತಕ್ಕಂಥ ಚುನಾವಣೆಗೆ ಈ ಕಡಿಮೆ ಅವಧಿಯಲ್ಲಿ ಟಾಸ್ಕ್ನ ತಾವು ಹೇಗೆ ನಿಭಾಯಿಸ್ತೀರಿ ಅನ್ನುವಂಥದ್ದು ಇವತ್ತು ಮತಕ್ಷೇತ್ರದಲ್ಲಿ ಎಲ್ಲರಿಗೂ ಮೂಡಿರತಕ್ಕಂಥ ಪ್ರಶ್ನೆ ಆಗಿದೆ. ಅದರ ಬಗ್ಗೆ ತಾವೇನು ಸ್ಪಷ್ಟೀಕರಣ ಕೊಡ್ತೀರಿ? ಭಾಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದು. 45 ವರ್ಷದ ನನ್ನ ರಾಜಕೀಯ ಜೀವನಕ್ಕೆ ಅತ್ಯಂತ ಸವಾಲಿನ ಪ್ರಶ್ನೆ. ನಾನು ಸವಾಲನ್ನು ತುಂಬ ಪ್ರೀತಿಸುವಂಥ ವ್ಯಕ್ತಿ. ಈ ಸವಾಲನ್ನು ನಾನು ಸ್ವೀಕಾರ ಮಾಡ್ತೀನಿ. ನನಗೂ ಗೊತ್ತಿರಲಾರ್ದ ಊರಿಲ್ಲ, ಗೊತ್ತಿರಲಾರ್ದ ಮನುಷ್ಯ ಇಲ್ಲ. 45 ವರ್ಷದೊಳಗೆ ನಾನು ಏನು ಮಾಡೀನಿ ಅಂತೇಳಿಂದು ಎಲ್ಲ ಊರಾಗೂ ಗೊತ್ತೈತಿ. ಅವ್ರ ಜೊತೆಗೆ ಅವ್ರ ಮನೆಯ ಮಗನಾಗಿ ನಾನು ಬದುಕಿದ್ದೀನಿ. ಅವ್ರ ವಿಶ್ವಾಸ ನಾನು ಗಳಿಸ್ಕೊಂತೀನಿ. ಅದಕ್ಕೇನು ಟೈಮ್ ಬೇಕಾಗಿಲ್ಲ. ನನ್ನ ಮುಖ ನೋಡಬೇಕು, ಸಾಮಾಜಿಕ ಜಾಲತಾಣದೊಳಗೆ ಮತ್ತು ಮಾಧ್ಯಮದ ಮುಖಾಂತರ ಮತ್ತು ಸ್ವತಃ ಅವ್ರನ್ನ ಮತದಾರನ ಭೇಟಿಯಾದಾಗ ನಾನು ಅವ್ರಿಗೇನು ಕನ್ವಿನ್ಸ್ ಮಾಡುವಂಥದ್ದು ಭಾಳ ಇಲ್ಲ. ನಾ ಎಂಥ ಮನುಷ್ಯ ಇದ್ದೀನಿ ಅನ್ನೋದು ಗೊತ್ತೈತಿ. ರಾಜಕೀಯ ಬದ್ಧತೆ ಬಗ್ಗೆ ಗೊತ್ತೈತಿ. ನಾ ರಾಜಕಾರಣ ಬಿಟ್ಟು ಇನ್ನೊಂದು ಏನೂ ಮಾಡಿಲ್ಲ. ಮತ್ತು ಬಾದಾಮಿ ಬಗ್ಗೆ ಏನು ಮಾಡಲ್ಲ, ನನಗೆ ಮತದಾರ ಕೈ ಹಿಡ್ದೇ ಹಿಡಿತಾನೆ. ನಾನು ಗೆದ್ದು ತೋರಿಸ್ತೀನಿ ಅದನ್ನು. ಮಾತುಗಳು ಬೇಡ, ಮಾತುಗಳು ಬೇಡವೇ ಬೇಡ. ನನ್ನ ವಿರೋಧಿಗಳನ್ನು ಸಹಿತ ನಾನು ಪ್ರೀತಿಯಿಂದ ಕಂಡು ನನ್ನ ವೈರಿಗಳ ಮತವನ್ನು ತಗೊಳ್ಳುವಂಥ ನನಗೆ ರಾಜಕೀಯದ ಒಂದು ಸದ್ಬುದ್ಧಿ ನನಗೈತಿ. ಆ ಚಾಣಾಕ್ಷತನವನ್ನು ನನಗೆ ಸಿದ್ದರಾಮಯ್ಯರ ಕಲಿಸಿಕೊಟ್ಟರ. ಸಿದ್ದರಾಮಯ್ಯರ ಕ್ಷೇತ್ರದೊಳಗೆ ಅವ್ರ ಬುದ್ಧಿನ ಉಪಯೋಗ ಮಾಡಿ ಗೆದ್ದ ತೋರಿಸ್ತೀನಿ ನಾನು.